ಡಿವೈಫೈ ಕರ್ನಾಟಕ ರಾಜ್ಯ ಸಮ್ಮೇಳನವು ಫೆಬ್ರವರಿ 25, 26, 27 ಮೂರು ದಿವಸ ನಮ್ಮ ಕಳ್ಳಾಪಿನ ಯುನಿಟಿ ಹಾಲ್ನಲ್ಲಿ ನಡೆಯಲಿಕ್ಕಿರುವಂಥದ್ದು. ಮುಖ್ಯವಾಗಿ ಉದ್ಯೋಗದ ಘನತೆಯ ಬದುಕಿಗಾಗಿ ಎಂಬ ಘೋಷಣೆ ಅಡಿಯಲ್ಲಿ ನಡೆಯುತ್ತಿರುವಂಥ ಈ ಒಂದು ಸಮ್ಮೇಳನವು ಎಲ್ಲ ಭಾಗದ ಯುವಜನರನ್ನು ಸೇರಿಸಿ ಮಾಡುವಂಥ ಈ ಒಂದು ಕಾರ್ಯಕ್ರಮ ಎಲ್ಲ ಕಡೆಯಲ್ಲಿ ಈಗಾಗಲೇ ಉತ್ಸಾಹಭರಿತವಾದ ಯುವಜನರು ಆಲ್ರೆಡಿ ಡೆಕೋರೇಷನ್ ಇನ್ನಿತರ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಾರ್ಯಕ್ರಮವು ಈ ದೇಶ ಈ ನಾಡಿನ ಸೌಹಾರ್ದತೆಗಾಗಿ ಸಹಬಾಳ್ವೆಗಾಗಿ ನಡೆಯುತ್ತಿರುವಂಥ ಈ ಕಾರ್ಯಕ್ರಮ ಈಗಾಗಲೇ ನಾವು ಟಿಪ್ಪು ಸುಲ್ತಾನ್ ಆಗಿರ್ಬೋದು, ರಾಣಿ ಅಬ್ಬಕ್ಕ ಚನ್ ಆಗಿರ್ಬೋದು, ಇನ್ನಿತರ ದೇಶದ ಸೌಹಾರ್ದತೆಯನ್ನು ಇಟ್ಟಿಡಲಿಕ್ಕೆ ಹೋರಾಟ ಮಾಡಿರುವಂಥ ಅವರ ಟ್ಯಾಬ್ಲೋ ಆಗಿರ್ಬೋದು, ಅವರ ಬ್ಯಾನರ್ಸ್ಗಳನ್ನೆಲ್ಲ ಹಾಕಿದ್ದೇವೆ. ಅದರ ವಿರೋಧವಾಗಿಯೂ ಕೂಡ ಧ್ವನಿಗಳು ಬಂದಿದೆ. ನಾವು ಹೇಳುವಂಥದ್ದು DYFIಯಿಂದ ನಾವು ಸೌಹಾರ್ದಕ್ಕಾಗಿ ಸಮಾಜವನ್ನು ಕಟ್ಟಿ ಬೆಳೆಸಲಿಕ್ಕಾಗಿ ಈ ಒಂದು 12ನೇ ಕರ್ನಾಟಕ ರಾಜ್ಯ ಸಮ್ಮೇಳನವನ್ನು ಮಂಗಳೂರಿನ ಯುನಿಟಿ ಹಾಲ್ ತೊಕ್ಕೋಟಿನಲ್ಲಿ ಆಯೋಜಿಸಿರುವಂಥದ್ದು. ಇಲ್ಲಿಯ ಕೆಳಮಟ್ಟದ ಯುವಕರನ್ನು, ಅದರಲ್ಲೂ ಕೂಡ ಅಲ್ಪಸಂಖ್ಯಾತ ಆಗಿರ್ಬೋದು, ದಲಿತ ಆಗಿರ್ಬೋದು, ಹಿಂದುಳಿದ ವರ್ಗದ ಯುವಕರನ್ನೆಲ್ಲರನ್ನು ಸೇರಿಸಿ ಒಂದು ಸೌಹಾರ್ದವಾದ ಪ್ಲಾಟ್ಫಾರ್ಮಿಗೆ ಕೊಂಡೊರ್ಗುವಂತಹ ಒಂದು ನಿಟ್ಟಿನಲ್ಲಿ ನಾವು ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಇಲ್ಲಿ ಶಾಂತಿಯನ್ನು ಬಯಸುವಂತಹ ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕರನ್ನು ಕೂಡ ನಾವು ಕರೆದುಕೊಂಡು ಈ ಸಮ್ಮೇಳನ ಯಶಸ್ಸಿಗಾಗಿ ಪ್ರತಿಯೊಂದು ಮನೆ ಮನೆಗೆ ಇನ್ವೈಟ್ ಆಗಿ ಅದರ ಭಾಗವಾಗಿ ದಿನಾಲೂ ಕೂಡ ಒಂದೊಂದು ಸೆಮಿನಾರ್ ಆಗಿರ್ಬೋದು, ಅದರ ವಿಷಯವಾಗಿ ಹೆಚ್ಚಿನ ವಿಷಯವನ್ನು ಎಲ್ಲ ಜನರಿಗೆ ತಿಳಿಸುವಲ್ಲಿ ನಾವು ಮುಂದೋಗ್ತಾ ಇದ್ದೇವೆ. ಈಗಾಗಲೇ ಡೆಕೋರೇಷನ್ ಇನ್ನಿತರ ಅದರ ಎಲ್ಲ ಕಾರ್ಯಕ್ರಮ ಆಲ್ರೆಡಿ ಮುಗಿದಿದೆ. ಇನ್ನೂ ಸಮ್ಮೇಳನ ಬೆಳಿಗ್ಗೆ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಉದ್ಘಾಟನೆ ಮಾಡಿ ಮತ್ತು ನಮ್ಮ ಎಲ್ಲ ನಾಯಕರು ಬೇರೆ ಪ್ರಕಾಶ್ ರೈ ಅವರು ಮತ್ತು ನಮ್ಮ ಬೇರೆ ಬೇರೆ ನಾಯಕರು ಬಂದು ಬಹಿರಂಗ ಭಾಷಣೆಯಲ್ಲಿ ಮಾತನಾಡಲಿಕ್ಕೆ ಇದ್ದಾರೆ. DYFIಯ ಅಖಿಲ ಭಾರತ ಅಧ್ಯಕ್ಷರು ಕೇರಳದ MP ಆದಂತಹ AA ರಹೀಂ ಅವರು ಕೂಡ ಬಹಿರಂಗ ಸಭೆಯಲ್ಲಿ ಮಾತನಾಡಲಿಕ್ಕಿದ್ದಾರೆ. ಈ ನಾಡಿನ ಎಲ್ಲ ಸೌಹಾರ್ದ ಬಯಸುವ ಎಲ್ಲ ಯುವಜನರು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೆ.